ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ಓಟು ನಮ್ಮ ಮಾತು ವಿಶೇಷ ಕಾರ್ಯಕ್ರಮ. ಇವತ್ತು ನಾವು ನೀವೇನ್ ನೋಡ್ತಾ ಇದ್ದೀರಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಇದೀವಿ, ವಿಜಯನಗರಕ್ಕೆ ಬಂದಿದ್ದೀವಿ. ನಾವು ಬಂದಿರೋ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿಬಿಟ್ರೆ, ಫಸ್ಟ್ ಟೈಮ್ ವೋಟ್ ಮಾಡುವಂತಹ ವೋಟರ್ಸ್ ಯಾರಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಡಿಗ್ರಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಎಕ್ಸೈಟ್ಮೆಂಟ್ ಇದೆ ಅವ್ರಿಗೆ, ಹಾಗಾದ್ರೆ ಯಾವ ರೀತಿ ಸರ್ಕಾರವನ್ನ ಅವರು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಒಟ್ಟಿಗೆ ಕೇಳ್ಬಿಡ್ತೀನಿ, ಎಷ್ಟು ಜನರ ಹತ್ರ ಈಗ ಅಟ್ ಪ್ರೆಸೆಂಟ್ ವೋಟರ್ ಐ ಡಿ ಇದೆ? ಎಲ್ಲರತ್ರ ಇದೆಯಾ? ಓಕೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ ಹಾಗಾದ್ರೆ? ತುಂಬಾ ಎಕ್ಸೈಟ್ ಆಗಿದ್ದೀನಿ, ಅಂಡ್ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದಕ್ಕೆ ಲೈಕ್ ತುಂಬಾ ಖುಷಿ ಪಡ್ತಾ ಇದ್ದೀನಿ, ಅಂಡ್ ನನ್ನ ರೈಟ್ ನ ನಾನು ಚೆನ್ನಾಗಿ ಉಪಯೋಗಿಸ್ಬೇಕಂತ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ನಿಮಗೂ ಇದೆಯಾ ಎಕ್ಸೈಟ್ಮೆಂಟ್? ಎಸ್ ಮ್ಯಾಮ್, ತುಂಬಾ ಇದೆ. ಓಕೆ, ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ, ಎಕ್ಸೈಟ್ಮೆಂಟ್ ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀವಲ್ಲ, ಸೊ ಸ್ವಲ್ಪ ನರ್ವಸ್ ಆಗಿರ್ತೀವಿ. ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ, ಏನು ಅನ್ಕೊಂಡಿದ್ದೀರಾ, ಯಾವ ಥರದ ಸರ್ಕಾರ ನಾನು ಆಯ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದರೆ ಭ್ರಷ್ಟಾಚಾರ ಇಲ್ಲದೆ ಇರೋ ಸರ್ಕಾರ, ಮತ್ತು ಜನರನ್ನ ಬಡ ಜನರನ್ನ ಮೇಲೆತ್ತೋ ಸರ್ಕಾರ ಬೇಕು. ಎಲ್ರಿಗೂ ಅವ್ರವ್ರ ಸ್ವತಂತ್ರ ಸಿಗಬೇಕು, ಮಾತಾಡೋ ಹಕ್ಕು ಕೂಡ ಸಿಗಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ, ಹಾಗಾಗಿ ಯಾರ ಜೊತೆನಾದ್ರೂ ಚರ್ಚೆ ಮಾಡ್ತೀರಾ? ಹಾಗಾದರೆ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀನಿ, ನನಗೇನು ಗೊತ್ತಾಗ್ತಾ ಇಲ್ಲ, ಅಥವಾ ಮನೇಲಿ ಹೇಳಿದ್ರು ಅವ್ರಿಗೆ ವೋಟ್ ಮಾಡ್ತೀನಿ ನಾನು ಅಂತ ಏನಾದರೂ ಇದೆಯಾ? ಇಲ್ಲ, ನಂದೇ ಸ್ವಂತ ನಿರ್ಧಾರದಲ್ಲಿ ವೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓನ್ ಚಾಯ್ಸ್ ಅಂತ, ಒಂದು ನಾಯಕತ್ವನ ಹುಡ್ಕೋಕೆ ಸ್ವಂತ ಬುದ್ಧಿನ ಉಪಯೋಗಿಸಿದ್ರೆ ಮಾತ್ರ ಅಂತೆ ಅವ್ರ ನಾಯಕತ್ವ ಆಗೋಕ್ಕೆ ಸಾಧ್ಯ. ಸೊ ನನ್ನ ಬುದ್ಧಿನ ಉಪಯೋಗಿಸಿ ಅವ್ರು ಅರ್ಹರಿದಾರಾ ಅನ್ನೋ ಒಂದು ಇದು ನಾವೇ ಡಿಸೈಡ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳ ಒಪಿನಿಯನ್ ಏನಾಗಿದೆ, ರಾಜಕೀಯ ಆಗಿರ್ಬೋದು, ರಾಜಕಾರಣಿಗಳ ಬಗ್ಗೆ ಆಗಿರ್ಬೋದು, ಅವರು ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.